ನಮಸ್ಕಾರ ಸದ್ಗುರು ನಮ್ಮ ಸಂಸ್ಕೃತಿಯಲ್ಲಿ ಮದುವೆಯಾಗಿರೋ ಹೆಣ್ಮಕ್ಳಿಗೆ ಕಾಲುಂಗುರ ಹಾಕೋ ಸಂಪ್ರದಾಯ ಇದೆ ಅದರ ಮಹತ್ವ ಏನು ಹಾಕ್ಕೊಳ್ಳಿಲ್ಲ ಅಂದರೆ ಏನಾದರೂ ತೊಂದರೆಯಾಗತ್ತಾ ಸರ್ಬಳೆ ಹಾಕಬೇಕಾಗಿತ್ತು ಬೇಡ ದೊಡ್ಡದಾಗುತ್ತೆ ಅಂತ ಸಣ್ಣದು ಹಾಕಿದರು ಈ ಉಂಗುರದ ಬೆರಳಲ್ಲಿ ಉಂಗುರ ಕಾಲಲ್ಲಿ ಕಾಲುಂಗುರ ಧರಿಸೋದು ಯಾಕಂದರೆ ಯಾವುದಾದರೂ ಅನುಭವ ತುಂಬ ತೀವ್ರತೆಯನ್ನು ದಾಟಿ ಹೋಯಿತು ಅಂದರೆ ಆ ಸಮಯದಲ್ಲಿ ಜೀವ ದೇಹದಿಂದ ಬೇರ್ಪಡೋ ಸಾಧ್ಯತೆ ಇರುತ್ತೆ ಮದುವೆ ಅನ್ನೋದನ್ನು ಬರೀ ಗಂಡು ಹೆಣ್ಣು ಅವರ ದೈಹಿಕ ಅಗತ್ಯ ಭಾವನಾತ್ಮಕ ಅಗತ್ಯ ಇತ್ಯಾದಿಗಳನ್ನು ಪೂರೈಸೋದಕ್ಕೆ ಮಾಡಿಕೊಳ್ಳೋ ಏರ್ಪಾಡಾಗಷ್ಟೇ ನೋಡಲಿಲ್ಲ ಒಂದು ಕಾಲದಲ್ಲಿ ಮದುವೆ ಅಂದರೆ ಎರಡು ಜೀವಗಳನ್ನು ಬೆಸೆಯೋದಕ್ಕೆ ನೋಡಿದರು ಬರೀ ದೈಹಿಕವಾಗಲ್ಲ ಬರೀ ಮಾನಸಿಕವಾಗಲ್ಲ ಬರೀ ಭಾವನಾತ್ಮಕವಾಗಲ್ಲ ಜೀವಗಳೇ ಒಂದಾಗಬೇಕು ಅಂತ ಒಂದು ವಿಜ್ಞಾನ ಮಾಡಿದರು ಅದಕ್ಕೆ ಮಂಗಳ ಸೂತ್ರ ಎಲ್ಲ ಮಾಡಿದರು ಅದನ್ನು ನೂಲಿನಲ್ಲಿ ಧರಿಸಬೇಕು ವರ್ಷಕ್ಕೊಮ್ಮೆ ಬದಲಿಸಿ ಹೊಸ ನೂಲು ಹಾಕ್ಕೋಬೇಕು ಅಂತ ಇದೆ ತಾನೆ ಇನ್ನು ಮಾಡ್ತಿದ್ದೀರಾ ಈಗ ಇಷ್ಟು ದಪ್ಪ ಚಿನ್ನದಲ್ಲಿ ಹಾಕ್ತೀರಲ್ಲ ಏನು ಬದಲಿಸ್ತೀರಿ ಚೈನ್ ಮಾಡಿಬಿಟ್ಟಿದ್ದೀರಿ ಸೂತ್ರ ಸೂತ್ರ ಅಂದ್ರೆ ಏನು ಗೊತ್ತಾ ಸೂತ್ರ ಅನ್ನೋದು ಸ್ವತಂತ್ರಕ್ಕಾಗಿ ಚೈನ್ ಅನ್ನೋದು ಚೈನ್ ಬಂಧನಕ್ಕಾಗಿ ಹೌದು ತಾನೆ ಬಂಧಿಗಳಿಗೆ ತಾನೇ ಚೈನ್ ಹಾಕೋದು ಬಂಧಿಗಳಿಗೆ ತಾನೇ ಚೈನ್ ಹಾಕೋದು ಸೂತ್ರ ಹಾಕೋದು ಗಾಳಿಪಟ ಹಾರೋದಕ್ಕೆ ಮಂಗಳ ಸೂತ್ರ ಹಾಕಿದ್ವಿ ಮಂಗಳಕ್ಕಾಗಿ ಒಂದು ಸೂತ್ರ ಆದ್ರೀಗ ಚೈನ್ ಈಗೀಗ ಇಷ್ಟು ದಪ್ಪ ಆಗಿದೆ ನಿಮ್ಮದು ಕಬ್ಬಿಣದ ಚೈನಾ ಕಬ್ಬಿಣದಲ್ಲಿ ಹಾಕಿಬಿಟ್ಟಿದ್ದಾರೆ ಅಂದ್ಕೊಂಡೆ ಕಬ್ಬಿಣ ಇನ್ನೂ ಗಟ್ಟಿಯಾಗಿರುತ್ತೆ ಯಾರು ಬಂದು ಕುತ್ತಿಗೆ ಕುಯ್ಯಲ್ಲ ಚೆನ್ನಾಗಿರುತ್ತೆ ಏನು ತಪ್ಪು ಮಾರ್ಕೆಟ್ನಲ್ಲಿ ಮಾರೋ ಥರ ಇದ್ರೆ ಚಿನ್ನಕ್ಕೆ ಬೆಲೆ ಇದೆ ನಮ್ಮ ಒಳಿತಿಗೆ ಹಾಕೊಳ್ಳೋದು ಕಬ್ಬಿಣದಲ್ಲಿದ್ರೆ ಏನು ಸಮಸ್ಯೆ ಆದ್ದರಿಂದ ಎರಡು ಜೀವಗಳನ್ನು ಬೆಸೆಯೋದಿಕ್ಕೆ ಆದ್ದರಿಂದಲೇ ಎಂಟು ವಯಸ್ಸಿಗೆ ಮದುವೆ ಮಾಡಿಸಿ ಬಿಡ್ತಾರೆ ಎಂಟಕ್ಕೆ ಮದುವೆ ಮಾಡಿಸಿ ಮಕ್ಕಳನ್ನು ಬೆಳೆಸ್ತಾರೆ ಅವರ ಮನಸ್ಸಲ್ಲಿ ನನಗೆ ಮದುವೆ ಆಯಿತು ನಾನು ಅವರು ಒಂದು ಅನ್ನೋದನ್ನು ಬಲಪಡಿಸ್ತಾರೆ ನೀನು ನಿನ್ನ ಗಂಡ ಒಂದಾಗಿದ್ದೀರಿ ಅಂತ ಅವರಿಗೆ ಹೇಳ್ತಾನೇ ಇರ್ತಾರೆ ಅವನೇ ನಿನ್ನ ಜೀವ ಅವನಿಲ್ಲ ಅಂದರೆ ನೀನಿಲ್ಲ ಹೀಗೆ ಹೇಳ್ತಾ ಅವರನ್ನು ಬೆಳೆಸ್ತಾರೆ ಹದಿನೈದು ಹದಿನಾಲ್ಕು ಆಗೋವಾಗಲೇ ಅವರಿಬ್ಬರು ಮತ್ತೆ ನೋಡೋದು ಈಗ ಮನಸ್ಸು ಭಾವನೆಗಳಲ್ಲಿ ಒಂದಾಗಾಯಿತು ಅವನನ್ನು ನೋಡದೇನೆ ಹೌದು ಈಗ ನೀವು ಶಿವನನ್ನು ನೋಡಿಲ್ಲ ಶಿವ ಅಂದ್ರೇ ಕಣ್ಣೀರು ಬರೋದಿಲ್ವ ಹಾಗೆ ಆಗುತ್ತೆ ಎಂಟರಿಂದ ಹದಿನಾಲ್ಕರವರೆಗೂ ಆ ಹೆಣ್ಣು ಮಗುವಿಗೆ ಗಂಡ ಅಂದ್ರೇ ಆನಂದ ಕಣ್ಣೀರು ಬರೋ ಹಾಗೆ ಆಗುತ್ತೆ ಈ ಸ್ಥಿತಿಯಲ್ಲಿ ಇರುವಾಗ ಅವರಿಬ್ಬರು ಜೊತೆಯಾದರೆ ದೇಹದಿಂದ ಬೇರ್ಪಡೋ ಸಾಧ್ಯತೆ ಇದೆ ಅಂಥದ್ದು ಬಹಳ ಆಯಿತು ಮದುವೆ ಮಾಡಿದರೆ ಅವಳ ತ್ಯಾಗ ಆಗುತ್ತೆ ಹಾಗಾಗಬಾರದು ಅಂತ ಯಾವುದಾದ್ರೂ ಲೋಹವನ್ನು ಉಂಗುರ ಬೆರಳಿನಲ್ಲಿ ಹಾಕ್ಕೋಬೇಕು ಕಾಲು ಬೆರಳಿಗೂ ಹಾಕ್ಕೋಬೇಕು ಇಲ್ಲದಿದ್ದರೆ ಮದುವೆಯಲ್ಲಿ ತ್ಯಾಗ ಮಾಡ್ತಾರೆ ಮದುವೆಯಾಗಿ ಐದಾರು ವರ್ಷ ಆಗಿದೆ ಇನ್ನೂ ಅವರನ್ನು ಕಣ್ಣಾರೆ ನೋಡಿಲ್ಲ ಒಂದು ಭಕ್ತಿ ಬಂದು ಬಿಡುತ್ತೆ ಅವರನ್ನು ನೋಡಿದರೆ ದೇವರನ್ನು ನೋಡಿದ ತರಹ ಅದಕ್ಕೆ ತಮಿಳಿನಲ್ಲಿ ಕಡವಳ್ ಕಣವನ್ ಅಂತ ಪದಗಳು ಹತ್ತಿರ ಹತ್ರ ಇವೆ ಆ ರೀತಿ ಭಾವನೆಗಳನ್ನು ಬೆಳೆಸ್ತಾರೆ ಅವರಿಗದು ಮಹತ್ತಾದ ಅನುಭವವಾಗಿರುತ್ತೆ ಈಗ ಅದೆಲ್ಲ ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಬದಲಾಗಿದೆ ಜಗತ್ತಿನ ಸಮಾಜದ ಪರಿಸ್ಥಿತಿ ಬದಲಾಗಿದೆ ಅದೆಲ್ಲ ಮಾಡೋಕ್ಕಾಗಲ್ಲ ಈಗ ಕಾಲುಂಗುರ ಹಾಕೊಳ್ಳೋ ಅಗತ್ಯ ಇಲ್ಲ ಚಪ್ಪಲಿ ಸಾಕು ಚಪ್ಪಲಿ ಉಪಯೋಗಕ್ಕೆ ಬರುತ್ತೆ ಕೆಲವೊಮ್ಮೆ